ಅನುಗುಣಕ್ಕೆ ಜಿಂದು ತರಾಕ್ ಅಂತ ಮಾಡ್ಯಾರ ಬಾಟ್ಲ ಸಾಲದಾಗ್ಯದ ಹಾಲು ಹೆಂಗ್ ಹಿಂಡು ಹೌದು ಎಲ್ಲಿ ಬಾಳೆನ ಮಾತಾಡುವಂತ ಅವಶ್ಯಕತೆ ಇಲ್ಲ ತಮ್ಮ ಹೌದ್ರಿಪ್ಪ ಈಗಾಗಲೇ ಹೇಳಿದ್ರು ಏನ್ ಹೇಳಿದ್ರಿಪ್ಪ ಆ ಎರಡು ಮೇಳಗಳು ಹೆಂಗ ಬಂದಾಯ್ತು ಅಂತ ಮಾತು ಹೇಳ್ಯಾರ ಹೇಳ್ಯಾರಿಪ್ಪ ನಾಲ್ಕು ವಿಷಯ ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ಲ ಹೌದಿಲ್ಲ ಹೌದು ನೇರವಾಗಿ ಹಾಲು ಮತ್ತೆ ಹ್ಯಾಂಗ್ ಹುಟ್ಟುಕೊತ್ತು ಹೆಂಗ್ ಹುಟ್ಟುಕೊತ್ತು ಮಾಲಿಂಗನ ವಂಶಾವಳಿ ಹ್ಯಾಂಗ್ ಹುಟ್ಟುಕೊಂಡದ ಹೌದು ನಮ್ಮ ವಂಶಾವಳಿಯಿಂದ ಹಿಡ್ಕೊಂಡು ನಾವು ಮಾತಾಡ್ಬೇಕಾಗ್ಯದ ಹೌದ್ರಿಪ್ಪ ಹೌದಿಲ್ಲ ಪ್ರಥಮವಾಗಿ ಹಾಲು ಮತ್ತಕ್ಕೆ ಮೂಲ ಪುರುಷರು ಯಾರು ಯಾರು ಹುತ್ತಾಯಿ ಮುದುಗೊಂಡು ತಮ್ಮ ಹೌದ್ರಿಪ್ಪ ಹುತ್ತಾಯಿ ಮುದುಗೊಂಡು ಯಾಕಪ್ಪ ಆದುಕೊಂಡ ಮಗ ಹುಟ್ಟಿದ ಹುಟ್ಟಿದ ಆದುಕೊಂಡು ಆರು ಮಂದಿ ಮಕ್ಕಳ ಹೌದು ಅಮರಗೊಂಡು ತುಮರಗೊಂಡು ಬೀರಗೊಂಡು ಮಾರಗೊಂಡು ಕಡಿಮುಟ್ಟು ಸೋಪದ್ದು ಮಗೊಂಡು ಹುಟ್ಟಿದ ಹುಟ್ಟಿದ ಇನ್ನು ಬಂಧುಗಳೇ ನಮ್ಮ ಕುರುಗರೊಳಗೆ ಹತ್ತಿ ಕಂಕನ ಉನ್ನಿ ಕಂಕನ ಆಗ್ಯಾವ ಆಗ್ಯಾವ ಇಲ್ಲಿ ಒಂದು ಎರಡೇ ಮಾತು ಹೇಳಬೇಕು ಏನ್ರಿಪ್ಪ ಉನ್ನಿ ಕಂಕನ ಹತ್ತಿ ಕಂಕನ ಹ್ಯಾಂಗ ಆಗುವಂತ ಮಾತೇಳಿ ಮುಂದೆ ಮಾತು ಹೇಳಬೇಕು ಹೌದ್ರಿಪ್ಪ ಮುಗಿಸ್ಬಿಡುವಂತ ಪದಮಗೊಂಡು ಏನು ಹುಟ್ಟಿಲ್ಲ ಏನ್ರಿಪ್ಪ ಆನುಗೊಂಡ್ರ ಮಕ್ಕಳೊಳಗೆ ಸಣ್ಣ ಪದಮಗೊಂಡ ಸಣ್ಣ ಪದಮಗೊಂಡ ಮುಂದನ ಕೊಟ್ಟ ನೂರಾರು ತಿರುಗರ್ತಿದ್ದ ಐದು ಮಂದಿ ಅಣತಮ್ಮರ ಪ್ರತಿನಿತ್ಯ ಹೊಲದಾಗ ದುಡುತ್ತಿದ್ರು ಹೌದು ಐದು ಮಂದಿ ಅಣತಮ್ಮರ ಬಂದು ತಂದಿ ಜೋಡಿ ಜಗಳ ಮಾಡ್ರು ಏನಂತ್ರಿಪ್ಪ ಅಪ್ಪ ಅಣ್ಣ ಪದಮಗೊಂಡು ಮುಂದನ ಕೊಟ್ಟ ನೂರಾರು ತಿರುಗಾಡ್ಲಕತ್ತಾನ ಹೌದು ಕೈಕಸರಾದ್ರೆ ಬಾಯಿ ಮೊಸರಪ್ಪ ತಮ್ಮನ ಒಂದಿನ ಹೊಲಕ್ಕೆ ಹೋಗಿ ದುಡ ಕಳಿಸುವ ತಕೊಂಡು ಐದು ಮಂದಿ ಅಣತಮ್ಮರು ಜಗಳ ಮಾಡಿದ್ರು ಹೌದ್ರಿಪ್ಪ ಅವಾಗ ಅವಾಗ ತಂದು ಆನೆಗೊಂಡು ಮಗ ಪದಮಗೊಂಡು ಕರ್ರ ಮಾತು ಹೇಳಿದ ಏನಂತ್ರಿಪ್ಪ ಹಲೋ ಪದಮಣ್ಣ ಪದಮಣ್ಣ ಅಣ್ಣ ಅಂತ ಮುಂದನ ಕೊಟ್ಟ ನೂರಾರ ತಿರುಗಾಡ್ಲಿಕ್ಕೆ ಹೋಗದಾರ ಹೌದು ಕೈಕಸರಾದ್ರೆ ಬಾಯಿ ಮೊಸರತ್ತ ಒಂದಿನ ಹೊಲಕ್ಕೆ ದುಡಿಯಕ್ ಹೋಗುವನು ಅಂತ ಮಾತು ಹೇಳಿದ್ರು ಹೇಳಿದ್ರಿಪ್ಪ ಆ ಮಾತನ್ನ ಕೇಳ ಪದಮಗೊಂಡು ಏನ್ ಮಾಡಿದ ಹೇಳ್ರಿಪ್ಪ ಯಾಕಂದ್ರೆ ಮನೆಯೊಳಗೆ ಇರ್ತಕ್ಕಂತ ಯಾಕ ಅಂದ್ರೆ ಎತ್ತುಗಳಿತ್ತು ಆ ಮಾನ್ಯರ ಹೊಲಕ್ಕೆ ಎತ್ತುಗಳು ತಗೊಂಡು ಹುಡುಲಿಕ್ಕೆ ಹೋದ ಹೌದು ಹುಡುಲಿಕ್ಕೆ ಹೋಗುವಂತ ಸಂದರ್ಭದಲ್ಲಿ ತಂದೆ ಆಗಿಕೊಂಡು ಮಾತು ಹೇಳ್ತಾರೆ ಪದಮಗೊಂಡ ಏನಂತ್ರಿಪ್ಪ ಹಲೋ ಪದಮಣ್ಣ ಪದಮಣ್ಣ ಮಾನ್ಯರ ಹೊಲದಾಗ ಮೂರು ಕಲ್ಲಿನ ಹೊತ್ತಾಯ್ತು ಹೊತ್ತಾಯ್ತು ಹುಚ್ಚಿಗೆ ಮೇಲೆ ಹಚ್ಚಬೇಡ ಅನ್ನುವಂತ ಮಾತು ಹೇಳಿದ ಅವಾಗಿರಿಪ್ಪ ಅವಾಗ ಪದಮಗೊಂಡ ಹೊಲದಾಗ ಮೇಲೆ ಹುಡು ಸಂದರ್ಭದಾಗ ಏನಾಯ್ತ್ರಿಪ್ಪ ಹುಚ್ಚಿ ಯಾಕ ಮೇಲೆ ಮೂರ್ನಾಲ್ಕು ಸುತ್ತು ತಿರುವಿದ ತಿರುವಿದ ಕೂಡಲೇ ಹೌದು ಮೂರು ಕಲ್ಲಿನ ಹೊತ್ತು ನೆಲರಿಗೆ ಬಿತ್ತು ನೆಲರಿಗೆ ಬಿತ್ತು ಆ ಸಂದರ್ಭದಾಗ ವಿಚಾರ ಮಾಡ್ತಾನೆ ಪದಮಗೊಂಡ ನೇಲ ತರಲಿ ಏನತ್ರಿಪ್ಪ ಆ ಮಾಪು ನೋಡ ಹುಚ್ಚಿಗೆ ಮೇಲೆ ಹಚ್ಚಬೇಡ ಅಂದಾನ ಅಂದಾನ ಹುಚ್ಚಿನೊಳಗೆ ಏನು ಇರಬಹುದತ್ತ ಹುಚ್ಚಿ ಹೋಗಿ ಮೇಲೆ ಹಚ್ಚದ ಹೌದು ಹುಟ್ಟುವರ ಇಬ್ಬಾಗ ಇತ್ತು ಬಂದಿರು ಸಾವಿರ ಭಾಗ್ಯ ಕುರಿಗಳ ಹಿಂದೆ ಮೇಲೆ ಬರ್ಲಾಕತ್ತು ಹೌದು ನಮ್ಮ ಹಾಲು ಮತ್ತು ಧರ್ಮದವರಿಗೆ ನಮ್ಮ ಕುರುಬರಿಗೆ ಕುರಿ ಹಿಂಗೆ ಬಂದ ಹೌದ್ರಿಪ್ಪ ಮುಂದೆ ಏನಾಯ್ತು ಏನಾಯ್ತ್ರಿಪ್ಪ ಐದು ಮಂದಿ ಅಣತಮ್ಮರ ಜೋಡಿ ತಮ್ಮ ಪದಮಗೊಂಡ ಲಗ್ನ ಮಾಡಿದ್ರು ಮಾಡಿದ್ರು ಅಲ್ಲಿ ಹತ್ತಿ ಕಂಕನ ಕಟ್ಟಿ ಅಲ್ಲೋಬೇಕು ನಾ ಲಗ್ನ ಮಾಡಿದ್ರು ಹೌದು ಕುರಿ ಯಾವಾಗ ಸಿಕ್ಕು ಅದೇ ಭಾಗ್ಯದ ಹಿಂಡಲನ್ನು ತಗೊಂಡು ನನ್ನಪ್ಪ ಪದಮಗೊಂಡು ಎಲ್ಲಿ ಹಾಗ ಎಲ್ಲಿಗ್ರಿಪ್ಪ ಹಾವೇರಿ ಜಿಲ್ಲೆ ಸುಗ್ಗಾಂ ತಾಲೂಕು ಬಂಕಾಪುರ ಸೀಮೆಯ ಕುರಿಗಳ ಬಿಟ್ಟಿದ್ದ ಹೌದಾ ಆ ಸಂದರ್ಭದಾಗ ಅಲ್ಲಿ ಗಂಧರಕ್ಷ ಕತ್ತಿ ಬಾಳಿತ್ತು ಹೌದು ಆ ಸಂದರ್ಭ ಅಲ್ಲೇ ಗಂಧರಕ್ಷ ಆಗಿರ್ತಕ್ಕಂಥ ಇತ್ತು ಹೌದು ಗಂಧರಕ್ಷ ಆಗಿರ್ತಕ್ಕಂಥ ಚುಮನಾದೇವಿ ಅನ್ನುವಂತ ಮಗನ ಓದಿ ಜಾಕ ಜತ್ನ ಮಾಡ್ಲಾಕತ್ತಿತ್ತು ಹೌದ್ರಿಪ್ಪ ಅವಾಗ ಪದಮಗೊಂಡು ಹೋಗಿ ಆ ಗಂಧರಕ್ಷ ಹೊರ ಕತ್ತಿ ಹೊರ ಅರ್ಧ ತಾಸ ಆಗ್ತದೆ ಸುಮ್ ಶಾರ್ಟ್ ಕಟ್ ಮಾತಾಡ್ತಾರೆ ಹೌದು ಒಟ್ಟೆ ಶಾರ್ಟ್ ಅಂಡ್ ಸ್ವೀಟ್ ಹೌದ್ರ ಹೌದು ಆ ಗಂಧರಕ್ಷನ ಕೊಂದ ಮುಂದೆ ಪದಮಗೊಂಡು ಏನ್ ಮಾಡಿದ ಏನ್ರಿಪ್ಪ ಆ ರಾಕ್ಷಸಿ ಮಗಳೇನು ಚುಮನಾದೇವಿ ಏನೇ ತಿಳಿಲ್ಲ ಹೌದು ಅಕ್ಕಿನ ತಗೊಂಡು ಲಗ್ನ ಸಂದರ್ಭ ಕುರಿ ಉನ್ನಿಯನ್ನ ಕಟ್ ಮಾಡಿ ಕಂಕನ ಮಾಡಿ ಅಲ್ಲೋಗಕ್ಕೆ ಲಗ್ನ ಮಾಡಿದ್ರು ಹೌದ್ರಿಪ್ಪ ಅಲ್ಲಿ ಹತ್ತಿ ಕಂಕನ ಉನ್ನಿ ಕಂಕನ ಪದಮಗೊಂಡು ಇಬ್ರು ಹೆಂಡ್ರ ಹತ್ತಿ ಕಂಕನ ಕಟ್ಟು ಒಬ್ಬಕ್ಕಿನ ಲಗ್ನ ಮಾಡಿದ್ರು ಹೌದು ಉನ್ನಿ ಕಂಕನ ಕಟ್ಟಿ ಇನ್ನೊಬ್ಬಕ್ಕಿನ ಲಗ್ನ ಮಾಡಿದ್ರು ಹೌದ್ರಿಪ್ಪ ಒಬ್ಬಕ್ಕೆ ಹೊಟ್ಟಲು ಇಪ್ಪತ್ತೊಂದು ಮಂದಿ ಗಂಡು ಮಕ್ಕಳ ಇಪ್ಪತ್ತೊಂದು ಮಂದಿ ಹೆಣ್ಮಕ್ಳ ಹೆಣ್ಣು ಮಕ್ಕಳ ಇನ್ನೊಬ್ಬಕ್ಕೆ ಹೊಟ್ಟಲು ಇಪ್ಪತ್ತೊಂದು ಮಂದಿ ಹೆಣ್ಮಕ್ಳ ಇಪ್ಪತ್ತೊಂದು ಮಂದಿ ಗಂಡು ಮಕ್ಕಳ ಟೋಟಲ್ ಟೋಟಲ್ ಪದಮಗೊಂಡರು 84 ಮಂದಿ ಮಕ್ಕಳ ಹೌದು ಉನ್ನಿ ಕಂಕನದವ್ರು 42 ಹತ್ತಿ ಕಂಕನದವ್ರು 42 ನಮ್ಮ ಕುರುಗರಲ್ಲಿ ಕಂಕನ ಇಲ್ಲಿ ಬೇಗ ವಿಂಗಡಣೆ ಆಗಲ್ಲ ಹೌದು ಹೌದ್ರಿಪ್ಪ ಹತ್ತಿ ಕಂಕನ ಉನ್ನಿ ಕಂಕನ ಹೌದು ಮುಂದೆ ಪದಮಗೊಂಡನ ಮಕ್ಕಳೊಳಗ ದೇವರಾಜ ದೇವರಾಜ ಹಟ್ಟಿಗೆ ದೀಪಕರಾಯ್ ದೀಪಕರಾಯ್ ಆನಕರಾಯ್ ಚಾಣಕರಾಯ್ ಸೈರಿಕ ಬಂಬರು ಕರಿಗೌಡು ಕಂಚಗೌಡು ಸೋಮರಾಯ್ ತುಕ್ಕಪ್ರಾಯ ಜಾತ ಜ್ಯೋತಿ ಚಕ್ರ ಮಹಾನಂದ್ರ ಹುಟ್ಟರು ಮಾಲಿಂಗರ ಹುಡುಸುದಿಲ್ಲ ತಂದಿಟ್ಟಿ ಇಟ್ಟೇವೆ ಮುಂದಿನ ಸಂದಿನಾಗ ಮಾಲಿಂಗರ ಅವತಾರಗಳು ಎತ್ತ ಎತ್ತ ಯಾವ್ಯಾವ ಅವತಾರ
ಒಂದು ಮಾಲೇಮರಾಗಿರ್ತಕ್ಕಂತ ಗುರು ಶಿಷ್ಯರ ಭಕ್ತಿ ಯಾವಾಗಾಯ್ತು ಯಾವಾಗಾಯ್ತು ವೀರೇಂದ್ರ ಗುರುವಿನ ಯಾವಾಗ ಕುಡಿದ ನೋಡೋಣ ಮಾಡ್ದ ಹುಲಿಗಿನ್ನ ತಂದು ಉಡಿಸಿದ ಯಾವ ರೀತಿ ತಂದು ಉಡಿಸ್ಯಾನ ಉಡಿಸ್ಯಾನ ಮುಂದೆ ಯಾವ ರೀತಿ ಪಾಂಡರ ಕೋಟೆ ಪುಷ್ಪ ನಾಗರವನ್ನು ಸೀತಾ ತಂದು ಸೇವಾ ಮಾಡಿದ ಮಾಳಪ್ಪ ಅನ್ನೋದು ಸೇವಾ ಮಾಡೋ ಸಂದರ್ಭ ಹೋಮ ಹೋಗಿ ಕೈಲಾಸಕ್ಕೆ ಹೋಗಿ ಮುಟ್ಟಿ ಮುಟ್ಟಿ ಕೈಲಾಸದಿಂದ ಶಿವಪಾರ್ವತಿ ಮಾಲೇಂದ್ರ ಹ್ಯಾಂಗ ಮುಂಡಾಸ್ ಬಂದೈತಿ ಅನ್ನುವಂತದ್ದು ಒಟ್ಟಿ ಒತ್ತು ನಿಡುಗುಂದ ಗ್ರಾಮದ ಹ್ಯಾಂಗ ಮಾಡಬೇಕು ಹೆಂಗ್ರಿಪ್ಪ ಮಾಲೇಂದ್ರ ಕತ್ತಿ ಹೇಳ್ಕೊತ ಸಂಜೆ ಸಂಜೆಗೆ ಮಾತಾಡ್ಕೊತ ಮಾತಾಡ್ಕೊತ ಹತ್ತಿ ಮಂಗಳಾರತಿ ಆಗ್ರೆ ಕೈಲಾಸದಿಂದ ಮುಂಡಾಸ ಆಯ್ರಿ ಮಾಲೇಂದ್ರ ಸುತ್ತ ಮಂಗಳಾರತಿ ಮಾಡಬೇಕು ಬಾಳೆನ ಮಾತಾಡುವಂತ ಅವಶ್ಯಕತೆ ನಾಲ್ಕು ಚಾಲ ಬಂಧುಗಳೇ ಭಕ್ತಿಯಿಂದ ಕುಂತು ಕೇಳಿ ಸುಜ್ರಂಸೆ ಬಾಳ ಗುಮ್ಮದ ಎಲ್ಲದ್ರಲ್ಲಿ ಕಾಕಾಗಳು ಏನ್ರಿಪ್ಪ ಹೊಟ್ಟೆ ಬಿಡದ ಮಾಳೇಂದ್ರನ ಅವತಾರಗಳಿಟ್ಟು ಯಾವ ಹೇಳಿರ್ತೇವೆ ಯಾವ ಗುರು ಯಾರತಿ ಹೇಳರು ಹೇಳಿಪ್ಪ ಯಾಕಂದ್ರೆ ಹಾಲು ಮತ್ತೆ ವಿಷ ಎಲ್ಲಾ ಬಿಚ್ಚ ಹೇಳಿದವ್ ಯಾವೆಲ್ಲ ಬಿಚ್ಚ ಹೇಳಿದವ್ ಉಳಿದಿಲ್ಲ ಎಲ್ಲರೂ ಒಟ್ಟು ಹೇಳ್ಬಿಟ್ಟು ಮುಚ್ಚಿಟ್ಕೊಂಡು ಹೇಳಿರ್ತಾರೆ ಆದ್ರೂ ಕೂಡ ಹೊತ್ತು ಹೊರಡುತ್ತಾನ ಮಾಳೇಂದ್ರನ ಕತ್ತಿ ಮಾತಾಡ್ಕೊತ ಹೋಗುವಂತಕ್ಕಂತ ಮಾತನ್ನ ಹೇಳಿ ನಾಲ್ಕು ಚಾಲ ಹಾಡಿ ಎಲ್ಲ ಪ್ರಕಾರ ತರಜೋಡಿ